ನೋಡಿ ಇವರೇ, ಕೆಲವು ಸಂದರ್ಭಗಳಲ್ಲಿ ಕೆಲವಾರು ನ್ಯೂನತೆಗಳು ಇರ್ತದೆ, ಎಲ್ಲ ಸರಿಪಡಿಸ್ಕೊಂಡು ಆಗ್ಬೇಕಾದ್ರೆ. ಈಗ ನಾವೆಲ್ಲ ಒಗ್ಗಟ್ಟಾಗಿ ಹೋಗ್ಬೇಕಾದಾಗ ಕೆಲವರು ಎಲ್ಲರ ಸಲಹೆ ಸೂಚನೆಗಳು ತೆಗೆದುಕೊಂಡು ಹೈಕಮಾಂಡ್ ತೀರ್ಮಾನ ಮಾಡೇ ಮಾಡ್ತಾರೆ. ಯಾರು ಕೂಡ ಹೈಕಮಾಂಡ್ ತೀರ್ಮಾನ ಮಾಡದೆ ಏನು ಮಾಡಿದೆ ಏನು ಇಲ್ಲಿ ಆಗಲ್ಲ, ಹಾಗೇ ಆಗ್ತೀವಿ. ವಿಪಕ್ಷನಾಗಿಲ್ಲ ಮಾಡೇ ಮಾಡ್ತಾರೆ. ನಾವು ಅಧಿವೇಶನದಲ್ಲಿ ಹೋರಾಟಗಳು ಮಾಡ್ತೇವೆ. ಏನು ಅವರು ಮಾತು ಕೊಟ್ಟಂಗೆ 10 ಕೆಜಿ ಅಕ್ಕಿ ಕೊಡಬೇಕು, 10 ಕೆಜಿ ಅಕ್ಕಿ ಕೊಡಲೇಬೇಕು. ಕೇಂದ್ರ ಸರ್ಕಾರದ ಸೇರಿಸಿ ಅಲ್ಲ, ಕೇಂದ್ರ ಸರ್ಕಾರದ ಬಿಟ್ಟು, ಕೇಂದ್ರ ಸರ್ಕಾರದ 5 ಕೆಜಿಯನ್ನು ಬಿಟ್ಟು ಉಳಿದು 10 ಕೆಜಿ ಕೊಡಬೇಕು. 200 ಯೂನಿಟ್ಟು ಕರೆಂಟನ್ನು ಏನು ನನಗೂ ಫ್ರೀ ನಿನಗೂ ಫ್ರೀ ಅಂತ ಏನು ಹೇಳಿದರು, ಅದನ್ನು ಪ್ರತಿಯೊಂದು ಮನೆ ಯಾರು ಬಡವ್ರ ಮನೆಗೆ 200 ಯೂನಿಟ್ ವಿದ್ಯುತ್ ಯೂಸ್ ಮಾಡ್ತಾ ಇದ್ನೋ, ನೀವು ಸರಾಸರಿಗೆ ಲೆಕ್ಕಾಕೋದಲ್ಲ. ಅವತ್ತು ಹೇಳಿಲ್ಲ ನೀವು ಸರಾಸರಿಗಳಂತ, ನಿಮ್ಮ ಭಾಷಣದಲ್ಲಿ ನಿಮ್ಮ ಇದರಲ್ಲಿ ನೀವು ಏನು ಹೇಳಿಲ್ಲ. ಅವತ್ತೇನು ಹೇಳಿದ್ರೆ ನೀವು ಈ ಬಡವನಿಗೆ 200 ಯೂನಿಟ್ ವಿದ್ಯುತ್ ವಿಚಾರ, ಆ ವಿದ್ಯುತ್ ಕೊಡಲಿ, ಸರಾಸರಿ ಲೆಕ್ಕ ಹಾಕಿ ಮಾಡೋಕ್ಕೋದ್ರೆ ನಾವು ಬಿಡಲ್ಲ. ನಾವೆಲ್ಲ ಕೂಡ ಹೋರಾಟ ಮಾಡ್ತೀವಿ, ಪ್ರತಿಭಟನೆಯನ್ನು ಕೂಡ ಮಾಡ್ತೀವಿ. ಅದೇ ರೀತಿ 2000 ರೂಪಾಯಿ ಮಹಿಳೆಯರಿಗೆಲ್ಲರಿಗೂ ಕೊಡ್ತೀವಿ ಅಂತ ಹೇಳಿದರು. ಈಗ ಒಬ್ಬರಿಗೆ ಮನೆ ಒಬ್ಬರಿಗೆ ಮಾತ್ರ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅದ್ರ ಬಗ್ಗೆ ಕೂಡ ನಾವು ಚಿಂತನೆಯನ್ನು ಮಾಡ್ತಾ ಇದ್ವಿ. ಅದ್ರ ಬಗ್ಗೆ ಕೂಡ ಯಾವ ರೀತಿ ಇದು ಮಾಡಬೇಕು ಅದನ್ನು ಕೂಡ ಮಾಡ್ತೀವಿ.